ಎಸ್ಸಿನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ವಿಜಯಪುರ ಶ್ರೀರಾಮಸೇನೆ ಜಿಲ್ಲಾಧ್ಯಕ್ಷ ರಾಕೇಶ್ ಮಠ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ. ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ಪರಶುರಾಮ ಕುಟುಂಬ ಸಂಕಷ್ಟದಲ್ಲಿದೆ, ಹೀಗಾಗಿ ಧನ ಸಹಾಯ ಮಾಡುವಂತೆ ಪರಶುರಾಮ ಕುಟುಂಬಸ್ಥರ ಅಕೌಂಟ್ ನಂಬರ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುವ ಮೂಲಕ ರಾಕೇಶ್ ಮನವಿಯನ್ನ ಮಾಡಿಕೊಂಡಿದ್ದು, ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಕರೆಯಲಾಗಿದೆ. ಎಸ್ಐಟಿ ಅಧಿಕಾರಿಗಳು ತನಿಖೆ ಸಂಬಂಧಪಟ್ಟಂಗೆ ಬಾತ್ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ಏನು ಅದು ಕೊಟ್ಟಿಲ್ಲ, ಅದರ ಲೆಟರ್ ಕೊಟ್ಟಿದ್ದಾರೆ ನೀವು ಅಟೆಂಡ್ ಆಗಬೇಕು ಅಂತೇಳಿ, ಅದಕ್ಕೆ ಹೋಗ್ತಾ ಇದ್ದೀನಿ. ತನಿಖೆಗೆ ನೀವು ಸಹಕರಿಸ್ಬೇಕಂತ ಹೇಳಿದ್ರು, ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ ರೀ, ಅದ್ರ ಜೊತೆ ಅವ್ರ ತಂದೆ ಮತ್ತು ಅವ್ರ ಮಾವರು ಬರ್ತಾ ಇದ್ದಾರೆ. ಎಲ್ಲರೂ ಹೋಗಿಂದ ಗೊತ್ತಾಗುತ್ತೆ ರೀ. ನಿನ್ನೆ ರಾತ್ರಿ ಇವತ್ತೇ ಕೊಟ್ಟಿದ್ದೀರಿ, ಅದರ ಕಾರಣಾಂತರಗಳಿಂದ ಬಸ್ ಸಿಗಲಿಲ್ಲ, ಇವತ್ತು ಹೋಗ್ತಾ ಇದ್ದಾರೆ.